ವ್ಯಕ್ತಿಯೊಬ್ಬನ ಜೀವನದಲ್ಲಿ ಗ್ರಹಗತಿಗಳು ನೆಟ್ಟಗಿಲ್ಲವೆಂದರೆ ಆತ ಆ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಿದರೂ ಕೈಗೂಡುವುದಿಲ್ಲ. ಹೀಗಾಗಿ ನಮ್ಮ ಜೀವನದಲ್ಲಿ ಪ್ರಯತ್ನದ ಜೊತೆಗೆ ಭಗವಂತನ ಕೃಪೆಯೂ ಕೂಡ ಬೇಕಾಗುತ್ತದೆ. ಇವತ್ತಿನ ಶುಕ್ರವಾರದಿಂದ ಕೆಲವು ರಾಶಿಗಳಿಗೆ ಮಹಾಲಕ್ಷ್ಮಿ ಮತ್ತು ಕುಬೇರನ ಅನುಗ್ರಹದಿಂದ ಭರ್ಜರಿಯಾದ ಯೋಗ ಲಭಿಸಲಿದೆ. ಮಹಾಲಕ್ಷ್ಮಿ ಮತ್ತು ಕುಬೇರನ ಕಣ್ಣು ಈ ರಾಶಿಯವರ ಮೇಲೆ ಬಿದ್ದಿದೆ. ಹೀಗಾಗಿ ಯಾವುದೇ ತೊಂದರೆಗಳಿಲ್ಲದೆ ಹಣಕಾಸಿನ ವ್ಯವಹಾರಗಳು ಸಾಗಲಿದೆ. ಹಾಗಾದರೆ ಆ ರಾಶಿಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವು ಮಹಾಲಕ್ಷ್ಮಿ ದೇವಿ ಮತ್ತು ಕುಬೇರನ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರುವ ಬೆಲ್ಲೈಕಾನ್ ಮೇಲೆ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮಗೆ ವಿಶೇಷ ಮಾಹಿತಿ. ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿರಿ. ಮೊದಲನೆಯದಾಗಿ ಮೇಷರಾಶಿ. ಈ ರಾಶಿಯವರು ಸಂತಸದಿಂದ ದೂರವಿರುವುದು ಒಳ್ಳೆಯದು, ಹಾಗೂ ಹೊಸ ವ್ಯಕ್ತಿಗಳ ಭೇಟಿಯಿಂದ ಒಳ್ಳೆಯ ಧನಲಾಭವಾಗಲಿದೆ. ಉದ್ಯಮದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಕಂಡುಬರಲಿದೆ. ಮಹಿಳೆಯರು ತಮ್ಮ ಮನಸ್ಸನ್ನು ಬಾವುದ್ಯೋಗಕ್ಕೆ ಒಳಗಾಗದಂತೆ ನೋಡಿಕೊಳ್ಳುವುದು ಉತ್ತಮ. ಇನ್ನು ಎರಡನೆಯದಾಗಿ ಕಟಕ ರಾಶಿ. ಈ ರಾಶಿಯವರಿಗೆ ಕೆಲವು ಕಾರ್ಯಗಳನ್ನು ತಾವೇ ಮಾಡಲಾಗುವುದಿಲ್ಲ, ಆದರೆ ಅದನ್ನು ಇತರರಿಗೆ ಹೇಳಿ ಮಾಡಿಸಲಾಗುತ್ತದೆ. ದೈಹಿಕ ಹಾಗೂ ಮಾನಸಿಕವಾಗಿ ತೀವ್ರ ಬಳಲಿಕೆ ಆಗುತ್ತದೆ. ನಿಮ್ಮ ಶ್ರಮಕ್ಕೆ ಮೇಲಾಧಿಕಾರಿಗಳಿಂದ ಪ್ರೋತ್ಸಾಹ ಸಿಗುತ್ತದೆ. ಆದಾಯದ ಮೂಲಕ ಹಣವು ಹರಿದು ಬರುತ್ತದೆ. ನಿಮಗೆ ಬೇರೆಯವರ ವಿಷಯದಲ್ಲಿ ಮಧ್ಯಸ್ಥಿಕೆ ಬೇಡ. ರೈತಾಪಿ ಜನರಿಗೆ ಒತ್ತಡದ ವಾತಾವರಣ ಮೂಡುತ್ತದೆ, ಮತ್ತು ನಿಮಗೆ ಗುರುವಾರ ಮತ್ತು ಶುಕ್ರವಾರ ಒಳ್ಳೆಯ ದಿನವೆಂದು ಹೇಳಬಹುದು. ಇನ್ನು ಕೊನೆಯದಾಗಿ ಮೀನರಾಶಿ. ನೀವು ಹಿಂದೆ ಪಟ್ಟ ಶ್ರಮಕ್ಕೆ ಮುಂದೆ ಪ್ರತಿಫಲಗಳು ಗೋಚರಿಸಲಿದೆ. ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡುವುದು ಒಳ್ಳೆಯದು. ಕಚೇರಿಯ ಕೆಲಸಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿಕೊಳ್ಳಲು ಪ್ರಯತ್ನಿಸಿ. ಸಮಾಜ ಸೇವೆಯಲ್ಲಿ ಸಂತೃಪ್ತಿಯನ್ನು ಕಾಣುತ್ತೀರಾ. ನೂತನ ದಂಪತಿಗಳಿಗೆ ಉತ್ತಮ ದಿನ ಎಂದು ಹೇಳಬಹುದು. ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಲಕ್ಷ್ಮೀದೇವಿ ಮತ್ತು ಕುಬೇರ ನಮಃ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.